ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಲಗೈ ಸಮುದಾಯದ ಸಿಎಂ ಮುನಿಯಪ್ಪಂಗೆ ಟಿಕೆಟ್ ಕೊಡಿ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಲಗೈ ಸಮಾಜದ ಸಿಎಂ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಿ, ಇಲ್ಲವಾದರೆ ಟಿಕೆಟ್ ಯಾರಿಗೆ ಕೊಟ್ಟರೂ ಪಕ್ಷದ ಪರ ನಾವು ಕೆಲಸ ಮಾಡುತ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಬೆಂಬಲ ಸೂಚಿಸಿ ಕೆಲಸ ಮಾಡುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ನನ್ನ ಪ್ರಕಾರ ಯಾವ ಗೊಂದಲನೂ ಇಲ್ಲ, ಯಾಕಂದ್ರೆ ನಮಗೆ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾರು ಕೊಡುತ್ತೋ ಅವರೇ ಅಭ್ಯರ್ಥಿ, ಗೊಂದಲ ಮಾತೇ ಇಲ್ಲ. ನಾವೆಲ್ಲ ಪಕ್ಷ ಕೆಲಸ ಮಾಡ್ತಕ್ಕಂಥವರು, ನಾವು ಯಾರು ಪರ ಅಂತ ಇಲ್ಲ, ಯಾವ ವಿರುದ್ಧವೂ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಯಾವ ಕ್ಯಾಂಡಿಡೇಟ್ ಕೊಟ್ಟರೆ ಅವ್ರಿಗೆ ಶತಾಯಗತಾಯಿ ಕೆಲಸ ಮಾಡಿ ಕೆಲಸದ ಪ್ರಯತ್ನವನ್ನು ಮಾಡ್ತೇವೆ. ನೋಡಿ, ನಾನು ಯಾವ ಬಣದಲ್ಲೂ ಇಲ್ಲ. ನಾನು ಮೊದಲನೇ ಬೇಡಿಕೆ ಇಟ್ಟಿದ್ದು ಬಲಗೈ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತೇಳಿ ಒತ್ತಾಯ ಮಾಡಿದ್ದೀನಿ. ಇವತ್ತು ಕೂಡ ಆ ಮಾತಿಗೆ ಬದ್ಧನಾಗಿದ್ದೇನೆ. ಮೊದಲನೇ ಆದ್ಯತೆ ಬಲಗೈ, ಬಲಗೈ ಸಮುದಾಯದಲ್ಲಿ ಸಿ ಎಂ ಮುನಿಯಪ್ಪರು ಕೊಡಿ ಅಂತೇಳಿ ನಾವೆಲ್ಲ ಕೂಡ ಒಕ್ಕೂರಿನಿಂದ ಒತ್ತಾಯವನ್ನು ಮಾಡಿದ್ದೇವೆ. ಇವತ್ತು ಆ ಮಾತಿಗೆ ಬದ್ಧನಾಗಿದ್ದೇನೆ. ಅದನ್ನು ಹೊರತುಪಡಿಸು ಹೈಕಮಾಂಡ್ ಯಾವುದೇ ಒಂದು ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡಿ ತಯಾರಾಗಿದ್ದೇನೆ.